ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸ್ವಪ್ನ ಒಂದು ಘಟನೆ ಬಂದಿದೆ, ಗೊತ್ತಿಲ್ಲ ಎಷ್ಟು ಸತ್ಯವೋ ಸುಳ್ಳು ಅಂತ, ಆದರೆ ಘಟನೆ ಮಾತ್ರ ಕಣ್ಣಲ್ಲಿ ನೀರು ತರಿಸ್ದು ಸತ್ಯ ಆಗಿದ್ರೆ ಮಾತ್ರ ಈ ದೇಶದ ಪ್ರಧಾನಿಯನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಬೇಕು ಅನ್ನುವಂಥದ್ದು ಮಿತ್ರರೆ. ಈ ದೇಶದ ಪ್ರಧಾನಿ ಈ ದೇಶದ CRPF ಯೋಧರ ಮೇಲೆ ದಾಳಿಯಾದಾಗ ಯಾರ್ಯಾರು ದಾಳಿಯಲ್ಲಿ ತೀರ್ಕೊಂಡ್ರೋ ಎರಡು ದಿನಗಳ ನಂತರ ಪ್ರತಿಯೊಬ್ಬರ ಮನೆಗೂ ತಾವೇ ಕರೆ ಮಾಡಿ ಅವರವರ ಪತ್ನಿಯರ ಜೊತೆಗೆ ಮಾತನಾಡಿ ನನ್ನ ಕ್ಷಮಿಸಿಬಿಡು ಕಣಮ್ಮ, ಆದರೆ ನಿಮ್ಮ ಯಜಮಾನರಿಗೆ ಏನಾಗಿದೆಯೋ ಅವರವರ ವೀರ ಮರಣ ಏನಾಗಿದೆಯೋ ಅದಕ್ಕೆ ಪ್ರತೀಕಾರ ತೆಗೆದುಕೊಂಡು ಅವರಿಗೆ ವಾಪಸ್ ಗೌರವ ಕೊಡ್ತೀವಿ, ನಿಮ್ಮ ಯಜಮಾನರು ಮಾಡಿರುವಂಥ ಈ ಹೋರಾಟವನ್ನು ನಾವು ಯಾವತ್ತಿಗೂ ಮರೆಯಲ್ಲ ಅಂತ ಪ್ರತಿ ಮನೆಗೂ ಫೋನ್ ಮಾಡಿ ಹೇಳಿದ್ದಾರಂತೆ. ಏ ಅದ್ಭುತವಾದ ಅದ್ಭುತವಾದ ವ್ಯಕ್ತಿ ಮಾತ್ರ ಈ ದೇಶದ ಪ್ರಧಾನಮಂತ್ರಿ. ಒಂದು ಘಟನೆ, ಒಂದು ಹೆಣ್ಮಗಳು ಬಹುಶಃ ಸ್ನೇಹಲ್ ದೋಷಿ ಅಂತನೋ ಏನೋ ಹೆಸರು ಹಾಕೋದು, ಆ ಹೆಣ್ಮಗಳು ಪುಟ್ಟ ಹುಡುಗಿ ಬರ್ಕೊಂಡಿದ್ದಾಳೆ, ಅವರಮ್ಮನಿಗೆ ಫೋನ್ ಬಂತಂತೆ, ಅವರಮ್ಮ ಮಾಡಿ ಹೇಳಿದ್ರಂತೆ ಮಾತಾಡಿ, ಮೋದಿಜಿ ನನ್ನ ಮಗಳು ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತಿದ್ದಾಳೆ, ನೀವು ಫೋನ್ ಮಾಡ್ತೀರಾ ಇನ್ನೊಂದ್ಸಲ ಅಂತ. ಮೋದಿ ಹೇಳಿದ್ರಂತೆ ಎಲ್ಲಿಗೆ ಹೋಗಿದ್ದಾಳೆ ಅವಳು, ಸ್ಕೂಲಿಗೆ ಹೋಗಿದ್ದಾಳೆ, ಸಂಜೆ ಬರ್ತಾಳೆ ಅಂತಂದರೆ ಮೋದಿಜಿ ಹೇಳಿದ್ರಂತೆ ಆಯ್ತಮ್ಮ ನಾನು ಸಂಜೆ ಕಾಲ್ ಮಾಡ್ತೀನಿ ಅಂತ. ಸಂಜೆ 5:00 ಯಾವ ಟೈಮ್ ಹೇಳಿದ್ರು ಆ ಟೈಮಿಗೆ ಪರ್ಫೆಕ್ಟಾಗಿ ಕಾಲ್ ಬಂತಂತೆ. ಮಗಳು ಬಂದಿದ್ದರೆ ನರೇಂದ್ರ ಮೋದಿಯವರ ಫೋನನ್ನು ಮಗಳು ರಿಸೀವ್ ಮಾಡ್ತಾಳೆ. ಮೋದಿಜಿ ಕೇಳಿದ್ರಂತೆ, ಏನಮ್ಮ ನೀನು ನನ್ನ ಜೊತೆ ಏನು ಮಾತಾಡಬೇಕು ಅಂತಿದೆಯಾ? ಆ ಮಗು ಹೇಳ್ತಂತೆ, ಏನೂ ಇಲ್ಲ, ನಮ್ಮ ಅಪ್ಪನನ್ನು ಇವತ್ತು ಎಲ್ಲರೂ ಹೊಗಳ್ತಾ ಇದ್ದಾರೆ, ಅವ್ರ ಯೂನಿಫಾರ್ಮ್ ಮೇಲೆ ಮೊದಲು ಗೌರವ ಇತ್ತು ನನಗೆ, ಇವತ್ತು ನಂಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ, ಆ ಯೂನಿಫಾರ್ಮ್ ನಾನು ಹಾಕ್ಕೋಬೇಕು, ನಾನು ಸೈನ್ಯಕ್ಕೆ ಸೇರಿಸ್ತೀನಿ ಮೋದಿಜಿ ಅಂದರೆ. ಈ ಪುಲ್ವಾಮಾ ಘಟನೆಯಾಗಿ 2-3 ದಿನ ಆಗಿದೆ ಅಷ್ಟೇ. ಮೋದಿ ತಕ್ಷಣ ಸಹಜವಾಗಿ ಕೇಳಿದ್ರಂತೆ, ಕ್ಯಾ ಬದಲಾಲೇನಾ ಚಾತಿಯೋ, ನೀನು ಶತ್ರುವಿನ ಕೊಲ್ಲಬೇಕು ಅಂತ ಇಚ್ಛೆ ಪಡ್ತೀಯಾ, ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತ ಅಂತಂದರೆ, ಆ ಹೆಣ್ಮಗಳಲ್ಲಂತೆ ನೈ ಮೈ ದೇಶ್ ಕಿ ಸೇವಾ ಕರ್ನಿ ಚಾತಿ ಹೂ ಅಂತಂದ್ಲಂತೆ, ನಾನು ದೇಶದ ಸೇವೆ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀನಿ ಅಂತ. 1 ನಿಮಿಷ ಮೋದಿ ಸೈಲೆಂಟ್ ಆದ್ರಂತೆ ಆ ಕಡೆಯಿಂದ, ಸೈಲೆಂಟಾಗಿ ಏನೂ ಮಾತನಾಡದೆ ಮೋದಿ ಆಮೇಲೆ ಕೇಳಿದ್ರಂತೆ, ಹೇಳು ಮಗು ನನ್ನಿಂದ ನಿನಗೇನು ಸಹಕಾರ ಆಗಬೇಕು? ಈ ಹೆಣ್ಮಗ್ಳು ಏನು ಹೇಳಿದ್ಲಂತೆ ಗೊತ್ತಾ, ಏನು ಸಹಕಾರ ಬೇಡ ಮೋದಿಜಿ, ನಮಗೀಗ ನನ್ನ ತಂದೆ ತೀರ್ಕೊಂಡ್ಮೇಲೆ ತುಂಬ ಜನ ಹಣ ತೊಗೊಂಡು ಬರ್ತಿದ್ದಾರೆ, ವಸ್ತುಗಳನ್ನು ತೊಗೊಂಡು ಬರ್ತಿದ್ದಾರೆ, ಆದರೆ ನಮ್ಮ ಮನೇಲಿ ನಮ್ಮ ಅಪ್ಪ ಒಬ್ಬರೇ ಅರ್ನಿಂಗ್ ಆಗಿ ಮಾಡ್ತಾಯಿದ್ರು, ಹಿಂಗಾಗಿ ಎಲ್ಲ ದುಡ್ಡನ್ನು ನಿಮಗೆ ಕೊಟ್ಬಿಡ್ತೀನಿ, ನೀವೇ ತೊಗೊಂಡ್ಬಿಡಿ ಎಲ್ಲ ದುಡ್ಡನ್ನು, ನಂಗೆ ಮಿಲ್ಟ್ರಿ ಸ್ಕೂಲಿಗೆ ಸೇರಬೇಕು ಅಂತ ಭಾಳ ಆಸೆ ಇದೆ, ಅದ್ರ ಫೀಸ್ ಒಂದು ನೀವು ಕಟ್ಬಿಡ್ತೀರಾ ಅಂತ ಕೇಳಿದ್ಲಂತೆ ಮಗು. ಮಿತ್ರರೆ ಸತ್ಯ, ನನಗೆ ಇದನ್ನು ಓದಬೇಕಾದ್ರೆ ಕಣ್ಣಲ್ಲಿ ನೀರು ಬಂದುಬಿಡ್ತು, ಆ ಮಗು ಎಷ್ಟು ದೊಡ್ಡವಳಪ್ಪ ಅಂತ ಅನ್ನಿಸ್ತು. ತಕ್ಷಣ ಮೋದಿ ಏನು ಹೇಳಿದ್ರಂತೆ ಗೊತ್ತಾ, ಮಗು ಇನ್ನೂ ನಾಚಿಕೆ ಪಡಿಸ್ಬೇಡ ಕಣಮ್ಮ, ನನಗೆ ತುಂಬ ನಾಚಿಕೆ ಆಗಿಬಿಟ್ಟಿದೆ, ನನಗೆ ಇನ್ನೂ ನಾಚಿಕೆ ಮಾಡಿಸ್ಬೇಡ, ನಾನು ಬದುಕಿರಲಿ ಸತ್ತಿರಲಿ, ಈ ದೇಶದ ಪ್ರಧಾನಿ ಹೇಳೋ ಮಾತು, ನಾನು ಬದುಕಿರಲಿ ಸತ್ತಿರಲಿ, ನಾನು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಇರಲಿ ಇಲ್ಲದೆ ಹೋಗಲಿ, ನಾನು ಹೇಗಿರ್ತೀನೋ ಗೊತ್ತಿಲ್ಲ, ಆದರೆ ನೀನು ಯಾವಾಗ ಮಿಲ್ಟ್ರಿ ಸ್ಕೂಲಿಗೆ ಸೇರಬೇಕು ಅಂತ ನಿಶ್ಚಯ ಮಾಡ್ತೀಯಲ್ಲ, ಆಗ ಬೇಕಾಗಿರುವಂಥ ಅಷ್ಟು ಫೀಸನ್ನು ಇವತ್ತೇ ಜೋಡಿಸಿಟ್ಟಿರ್ತೀನಿ ಕಣಮ್ಮ, ನಿನ್ನ ಎಜುಕೇಷನ್ ಜವಾಬ್ದಾರಿ ನಂದು, ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಅವಳಿಗೆ ಹೇಳಿದ್ರಂತೆ, ನನ್ನ ಇಮೇಲ್ ಐ ಡಿ ಇಟ್ಕೋ, ನನ್ನ PMO ಆಫೀಸ್ ನಂಬರ್ ಇಟ್ಕೋ, ನೀನು ಯಾವಾಗ ಕಾಲ್ ಮಾಡಿದ್ರು ನಿಂಗೆ ನಾನು ಸಿಗ್ತೀನಿ, ನನ್ನಿಂದ ಏನಾಗಬೇಕು ಹೇಳು ಅಂತ ಹೇಳಿ ಈ ದೇಶದ ಪ್ರಧಾನಿ ಕಟ್ ಮಾಡುವಾಗ ಆ ಮಗು ಕೊನೆಯಲ್ಲಿ ಬರ್ಕೊಳ್ತಾಳೆ. ಪಕ್ಕದಲ್ಲಿ ನಮ್ಮಮ್ಮ ಮಂಡಿ ಊರ್ಕೊಂಡು ಕುಸಿದು ಬಿದ್ದಿದ್ರಂತೆ, ಕಣ್ಣಿಂದ ನೀರು ಧಾರಾಕಾರವಾಗಿ ಅರಿತಿತ್ತಂತೆ. ಈ ಪುಟ್ಟ ಮಗುವನ್ನು ಗಟ್ಟಿಯಾಗಿ ತಬ್ಕೊಂಡು, ಅಪ್ಪ ಹೋದ ನಂತರ ನೀನು ಬಹಳ ಬೇಗ ದೊಡ್ಡವಳಾಗ್ಬಿಟ್ಟೆ ಕಣಮ್ಮ, ನನಗೂ ದೊಡ್ಡ ಪಾಠ ಕಲಿಸ್ದೆ ನೀನು ಅಂತ ಆ ಮಗಳು ಮಗಳಿಗೆ ತಾಯಿ ಹೇಳುವಾಗ, ನರೇಂದ್ರ ಮೋದಿಯವರ ಭಾವನೆ ಯೋಚನೆ ಮಾಡಿ, ನರೇಂದ್ರ ಮೋದಿಯವರು ಆ ಮಗುವಿನ ಮಾತನ್ನು ಹೇಗೆ ಸ್ವೀಕಾರ ಮಾಡಿದ್ರು, ಇವತ್ತು ಆ ತಂದೆಯಂದ್ರನ್ನ ಕಳೆದುಕೊಂಡಂಥ ಆ ಎಲ್ಲ ಮಕ್ಕಳ ಮುಂದೆ ನರೇಂದ್ರ ಮೋದಿ ನಿಂತ್ಕೊಂಡಾಗ, ನಿನ್ನ ತಂದೆಯ ಸಾವಿಗೆ ಪ್ರತೀಕಾರವನ್ನು ತೀರಿಸಿದ್ದೀನಿ ಕಣಮ್ಮ ಅಂತ ಹೇಗೆ ನಿಂತಿರ್ಬೋದು ನರೇಂದ್ರ ಮೋದಿ ಅಂತ. ನನಗೆ ಹಿಂಗಾಗಿ ನರೇಂದ್ರ ಮೋದಿಯವ್ರು ನೋಡುವಾಗ ಈತ ಸಾಮಾನ್ಯನಾದ ಮನುಷ್ಯ ಅಂತ ಯಾವತ್ತಿಗೂ ಅನ್ನಿಸ್ಲಿಲ್ಲ ಮಿತ್ರ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.